ವೀಕ್ಷಕರೇ, ಈಗಾಗಲೇ ನಾವು ನಮ್ಮ ಸ್ಪ್ರೆಡ್ಶೀಟ್ನಲ್ಲಿ ಇಮೇಜ್ ಅನ್ನು ಹೇಗೆ ಇನ್ಸರ್ಟ್ ಮಾಡೋದು ಮತ್ತು ರೀಸೈಜ್ ಮಾಡೋದು, ಫಾರ್ಮೆಟಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಈಗ ಇನ್ಸರ್ಟ್ ಮೆನುನಲ್ಲೇ ಮತ್ತೊಂದು ಆಪ್ಷನ್ ಮೀಡಿಯಾ ಅಂತ ಇದೆ. ಆ ಮೀಡಿಯಾದಲ್ಲಿ ಮತ್ತೆ ಮೂರು ಸಬ್ ಆಪ್ಷನ್ ಇದೆ, ಗ್ಯಾಲರಿ, ಸ್ಕ್ಯಾನ್ ಮತ್ತು ಆಡಿಯೋ ಆರ್ ವಿಡಿಯೋ ಅಂತ. ಗ್ಯಾಲರಿ ಅಂತಂದರೆ ಈಗಾಗಲೇ ಸ್ಪ್ರೆಡ್ಶೀಟ್ನಲ್ಲಿ ಪ್ರೀಲೋಡೆಡ್ ಇರುವಂತಹ ಇಮೇಜ್ಗಳು. ಉದಾಹರಣೆಗೆ ಎಮ್ ಎಸ್ ಎಕ್ಸೆಲ್ನಲ್ಲಿ ನಾವು ಹೇಗೆ ಕ್ಲಿಪ್ ಆರ್ಟ್ ಅಂತ ನೋಡ್ತೀವೋ ಅದೇ ರೀತಿ ಲಿಬ್ರೆ ಆಫೀಸ್ ಕ್ಯಾಲ್ಕ್ನಲ್ಲಿ ನಾವು ಗ್ಯಾಲರಿ ಇಮೇಜಸ್ ಅಂತ ನೋಡ್ತೀವಿ. ಆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೈಡಲ್ಲಿ ಒಂದು ಗ್ಯಾಲರಿ ಇಮೇಜಸ್ ಓಪನ್ ಆಗುತ್ತೆ. ಹಲವಾರು ಥೀಮ್ಸ್ಗಳು ಇವೆ, ಆರ್ಓಸ್, ಬ್ಯಾಕ್ಗ್ರೌಂಡ್, ಬುಲೆಟ್ಸ್, ಕಂಪ್ಯೂಟರ್, ಡಯಾಗ್ರಾಮ್, ಎನ್ವೈರನ್ಮೆಂಟ್, ಹೀಗೆ ಹಲವಾರು ಥೀಮ್ಸ್ ಇವೆ. ಪ್ರತಿ ಥೀಮಲ್ಲೂ ಹಲವಾರು ಇಮೇಜಸ್ಗಳು ಕಾಣಿಸುತ್ತವೆ. ನೀವು ಪ್ರತಿಯೊಂದು ಥೀಮ್ ಮೇಲೆ ಕ್ಲಿಕ್ ಮಾಡಿ ಹಲವಾರು ಇಮೇಜ್ಗಳನ್ನು ನೋಡ್ಬೋದು. ಅವು ಐಕಾನ್ ವ್ಯೂನಲ್ಲೂ ನೋಡ್ಬೋದು ಅಥವಾ ಡೀಟೈಲ್ ವ್ಯೂನಲ್ಲೂ ಬೇಕಾದ್ರೂ ನೋಡ್ಬೋದು. ಹೀಗೆ ಅವುಗಳ ಪೂರ್ತಿ ಹೆಸರು ಬರುತ್ತೆ. ಯಾವುದಾದ್ರೂ ಒಂದು ಇಮೇಜನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು ಅಂತಿದ್ರೆ ಆ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಿವ್ಯೂ ನೋಡಬೇಕು ಅಂತಿದ್ರೆ ಪ್ರಿವ್ಯೂ ಕ್ಲಿಕ್ ಮಾಡಿದ್ರೆ ಆ ಇಮೇಜನ್ನು ಒಂದು ಬಿಗ್ಗರ್ ಪಿಕ್ಚರ್ ಸಿಗುತ್ತೆ. ಇನ್ಸರ್ಟ್ ಮಾಡೋದಕ್ಕೆ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕರ್ಸರ್ ಎಲ್ಲಿರುತ್ತೋ ಆ ಪಾಯಿಂಟಲ್ಲಿ ಇಮೇಜು ಇನ್ಸರ್ಟ್ ಆಗುತ್ತೆ. ಈ ಇಮೇಜನ್ನು ಹೇಗೆ ನೀವು ರಿಸೈಜ್ ಮಾಡೋದನ್ನು ನೋಡಿದ್ರು ಅದೇ ರೀತಿ ಇದನ್ನು ಕೂಡ ಕಾರ್ನರ್ಗೆ ಕರ್ಸರನ್ನು ಪ್ಲೇಸ್ ಮಾಡಿ ರೈಟ್ ಆ್ಯರೋ ಬಂದ ಮೇಲೆ ಅದನ್ನು ನಮಗೆ ಬೇಕಾದ ಸೈಜ್ಗೆ ರಿಸೈಜ್ ಮಾಡ್ಬೋದು. ಡ್ರ್ಯಾಗ್ ಮಾಡಿ ಅದನ್ನು ಎಲ್ಲಿ ಬೇಕು ಅಲ್ಲಿ ಪ್ಲೇಸ್ ಕೂಡ ಮಾಡ್ಬೋದು. ಇನ್ಸರ್ಟ್, ಡ್ರ್ಯಾಗ್ ಮಾಡಿ ನಮಗೆ ಬೇಕಾದ ಸೈಜ್ಗೆ ಅದನ್ನು ರೀಸೈಜ್ ಕೂಡ ಮಾಡ್ಬೋದು. ಹೀಗೆ ಗ್ಯಾಲರಿ ಇಮೇಜಸ್ಸನ್ನು ನಾವು ನಮ್ಮ ಸ್ಪ್ರೆಡ್ಶೀಟ್ನಲ್ಲಿ ಇನ್ಸರ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಕ್ಲೋಸ್ ಆಗುತ್ತೆ. ಈಗ ಮತ್ತೆ ನಾವು ಇನ್ಸರ್ಟ್ ಮೀಡಿಯಾದಲ್ಲಿ ಸ್ಕ್ಯಾನ್ ಅಂತಂದರೆ ಡೈರೆಕ್ಟ್ ಸ್ಕ್ಯಾನರ್ ಕನೆಕ್ಟ್ ಮಾಡಿದರೆ ಅದರಿಂದ ನಾವು ಡೈರೆಕ್ಟಾಗಿ ಸ್ಕ್ಯಾನ್ ಮಾಡ್ಕೊಳ್ಬೋದು. ಈಗ ಸ್ಕ್ಯಾನರ್ ಕನೆಕ್ಟ್ ಆಗಿದೆ ಇರೋದ್ರಿಂದ ಅದು ಹೈಲೈಟ್ ಆಗಿಲ್ಲ. ನೆಕ್ಸ್ಟ್ ಆಡಿಯೋ ಮತ್ತು ವಿಡಿಯೋ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಡಿಯೋ ಫೈಲ್ಸ್ ಮತ್ತು ವಿಡಿಯೋ ಫೈಲ್ಸನ್ನು ಇನ್ಸರ್ಟ್ ಮಾಡೋದಕ್ಕೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ, ಇನ್ಸರ್ಟ್ ಆಡಿಯೋ ವಿಡಿಯೋ ಅಂತ. ಯಾವ ಫೋಲ್ಡ್ರಲ್ಲಿ ನಾವು ಇನ್ಸರ್ಟ್ ಮಾಡಬೇಕಾಗಿರೋ ಆಡಿಯೋ ಇರುತ್ತೋ ಆ ಫೋಲ್ಡ್ರಿಗೆ ನಾವು ಹೋಗಿ ಅಲ್ಲಿ ಆ ಫೋಲ್ಡ್ ಫೈಲನ್ನು ಸೆಲೆಕ್ಟ್ ಮಾಡಿ ಓಪನ್ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಸೌಂಡ್ ಐಕಾನ್ ಬರುತ್ತೆ, ಅದನ್ನು ಕೂಡ ನಾವು ರಿಸೈಜ್ ಮಾಡ್ಬೋದು ಅಥವಾ ಡ್ರ್ಯಾಗ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕೆಳಗಡೆ ಹಲವಾರು ಬಟನ್ಸ್ ಬರುತ್ತೆ, ಪ್ಲೇ, ಪಾಸ್, ಸ್ಟಾಪ್, ರಿಪೀಟ್, ಹೀಗೆ ಮ್ಯೂಟ್, ಹೀಗೆ ಹಲವಾರು ಬಟನ್ಸ್ ಬರುತ್ತೆ. ಪ್ಲೇ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಯಾವ ಫೈಲನ್ನು ಆಡಿಯೋ ಫೈಲ್ ಇನ್ಸರ್ಟ್ ಮಾಡ್ತೀವೋ ಆ ಆಡಿಯೋ ಫೈಲು ಪ್ಲೇ ಆಗುತ್ತೆ. ಈಗ ನಾನು ಆಡಿಯೋ ಫೈಲ್ನ ಪ್ಲೇ ಮಾಡ್ತಿದ್ದೀನಿ. ಹೀಗೆ ವಾಲ್ಯೂಮನ್ನು ಕೂಡ ಕಂಟ್ರೋಲ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು. ಇದೇ ರೀತಿ ನಾವು ಆಡಿಯೋ ಈ ಫೈಲನ್ನು ನಾವು ರಿಸೈಜ್ ಬೇಕಾದರೂ ಮಾಡಿ ನಮ್ಮ ಸೂಟಬಲ್ ಅಳತೆಗೆ ತರಬಹುದು. ಅದೇ ರೀತಿ ಇನ್ಸರ್ಟ್ ಮೀಡಿಯಾದಲ್ಲಿ ಆಡಿಯೋ ಆರ್ ವಿಡಿಯೋದಲ್ಲಿ ಆಡಿಯೋ ಫೈಲ್ ಸೆಲೆಕ್ಟ್ ಮಾಡೋದ ರೀತಿಯಲ್ಲೇ ವಿಡಿಯೋ ಫೈಲನ್ನು ಒಂದು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಪನ್ ಅಂತ ಕೊಟ್ಟರೆ ಅದು ಒಂದು ಕೂಡ ಒಂದು ಸ್ಮಾಲ್ ವಿಂಡೋ ಟೈಪ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗಲೂ ಕೂಡ ನಮಗಿಲ್ಲಿ ಪ್ಲೇ ಬಟನ್ ಎಲ್ಲ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವಲ್ಲಿ ಪ್ಲೇಸ್ ಮಾಡಿರುವಂಥ ವಿಡಿಯೋ ಪ್ಲೇ ಆಗುತ್ತೆ. ಸ್ಪ್ರೆಡ್ಶೀಟ್ನಲ್ಲಿ ಬರೀ ನಂಬರ್ಸ್ ಮತ್ತು ಟೆಕ್ಸ್ಟ್ ಮಾತ್ರ ಹ್ಯಾಂಡಲ್ ಮಾಡಬೇಕಾಗಿಲ್ಲ, ಡೇಟಾದಲ್ಲಿ ಹಲವಾರು ರೀತಿಯಾದ ಇಮೇಜ್, ಆಡಿಯೋ ಫೈಲ್ಸ್, ವಿಡಿಯೋ ಫೈಲ್ಸ್ ಇವುಗಳನ್ನು ಕೂಡ ನಾವು ನಮ್ಮ ಸ್ಪ್ರೆಡ್ಶೀಟ್ನಲ್ಲಿ ತುಂಬ ಚೆನ್ನಾಗಿ ಬಳಸ್ಕೊಳ್ಬಹುದು.